ಹೇ ಗಾಯ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀರಿ. ಸೊ ಟೈಮ್ ಆಗಿದೆ ಸದ್ಯಕ್ಕೆ 7:58 ಸೊ ಈವ್ನಿಂಗ್. ಸೊ ಏನು ಈ ಟೈಮಲ್ಲಿ ವ್ಲಾಗ್ ಅಪ್ಲೋಡ್ ಆಗಿದೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಒಂದು ಸಣ್ಣ ಅಪ್ಡೇಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಲಾಸ್ಟ್ 1 ವೀಕಿಂದ ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಅದಕ್ಕೆ ರಿಯಲಿ ಸಾರಿ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಹೇಳಲಿಕ್ಕೂ ಕೂಡ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ, ಒಂದು ವಾರದಿಂದ ವೀಡಿಯೋಸ್ ಬರ್ತಿರಲಿಲ್ಲ, ಯಾಕೆ ಬರ್ತಿರಲಿಲ್ಲ, ಏನಕ್ಕೆ ಬರ್ತಿರಲಿಲ್ಲ ಅಂತ ಪ್ರತಿದಿನ ನನಗೆ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಇದ್ರು. ಆ್ಯಕ್ಚುಲಿ ನನಗೆ 250+ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 250+ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವಾಗ ಸದ್ಯಕ್ಕೆ. ಅದರಲ್ಲಿ ಒಂದು ಕಾಲ್ಭಾಗದ ಜನ ನನಗೆ ತುಂಬ ಕ್ಲೋಸ್ ಆಗಿರೋರು. ನಾನು ಯಾವುದೇ ರೀತಿ ಅಪ್ಲೋಡ್ ಮಾಡಿದ್ರು ವೀಡಿಯೋಸ್ನ ಪ್ರತಿದಿನ ಪರ್ಸ್ನಲಾಗಿ ಬಂದು ನನಗೆ ಫೀಡ್ಬ್ಯಾಕ್ ಕೊಡ್ತಾಯಿದ್ರು, ಆ ಥರ ಮಾಡು, ಈ ಥರ ಮಾಡು ಅಂತ. ಸೊ ಅವ್ರುಗಳು ಇಷ್ಟು ಕಾಳಜಿ ತೋರಿಸಿ ಯಾಕೆ ವೀಡಿಯೋಸ್ ಬರ್ತಿಲ್ಲ, ಏನಾಯಿತು ಅಂತ ಎಲ್ಲ ಕೇಳ್ತಾಯಿದ್ರು. ಸೊ ಅವ್ರಿಗೆ ನಾನು 2 ಡೇಸ್ ಬ್ಯಾಕ್ ಅದಕ್ಕೆ ರೆಸ್ಪಾಂಡ್ ಮಾಡಿದೆ. ಆ್ಯಂಡ್ ಆಲ್ಸೋ ನಿಮಗೆ ವ್ಯೂವರ್ಸ್ಗೂ ಕೂಡ ಯಾಕೆ ಬರ್ತಿರಲಿಲ್ಲ ಅಂತ ಹೇಳಬೇಕು ಅನ್ನಿಸ್ತು. ಆ್ಯಕ್ಚುಲಿ ಮೊನ್ನೆ ಲಾಸ್ಟ್ 2-3 ಡೇಸ್ ಬ್ಯಾಕೆ ಹೇಳೋಣ ಅಂದ್ಕೊಂಡೆ, ಬಟ್ ಅಷ್ಟು ಕಂಫರ್ಟ್ ಝೋನಲ್ಲಿ ಇರಲಿಲ್ಲ. ಸೊ ಯಾಕೆ ವೀಡಿಯೋಸ್ ಬರ್ತಿರಲಿಲ್ಲ ಅಂದರೆ, ಮಮ್ಮಿಗೆ ಸ್ವಲ್ಪ ಹೆಲ್ತಲ್ಲಿ ಏರುಪೇರು ಆಗಿತ್ತು. ಸೊ ಆ ಕಾರಣದಿಂದ ಅವರು ಹಾಸ್ಪಿಟಲೈಸ್ ಆಗಿದ್ದರು. ಸೊ ಅದನ್ನು ಕೂಡ ನಿಮಗೆ ಹೇಳೋಣ ಅಂತಲೇ ಅಂದ್ಕೊಂಡೆ, ಬಟ್ ನನಗೆ ಅಷ್ಟು ಕಂಫರ್ಟಬಲ್ ಆಗಿ ಫೀಲ್ ಆಗಿಲ್ಲ ಅಲ್ಲಿ ಹೇಳೋದು. ಸೊ ಅದಕ್ಕೆ ಏನು ಹೇಳೋಕ್ಕಾಗಿಲ್ಲ. ಆ್ಯಂಡ್ ಆಲ್ಸೋ ಅಷ್ಟು ವ್ಲಾಗ್ ಮಾಡೋದು ಒಳ್ಳೆಯದಲ್ಲ ಅನ್ನಿಸ್ತು ಆ ಟೈಮಲ್ಲಿ, ಬಿಕಾಸ್ ಮಮ್ಮಿಗೆ ಆದಂಥ ಒಂದು ಕಂಫರ್ಟ್ ಝೋನ್ ಬೇಕಾಗಿತ್ತು. ಸೊ ಆ ಕಾರಣದಿಂದ ಅಷ್ಟೇ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಬಟ್ ಸ್ಟಿಲ್ ಇವಾಗ ಮಮ್ಮಿ ಆರಾಮಾಗಿದ್ದಾರೆ, ಸ್ವಲ್ಪ ಆರೋಗ್ಯದಲ್ಲಿ ನಾರ್ಮಲ್ಸಿ ಬಂದಿದೆ. ಶೀ ಈಸ್ ಟೋಟ್ಲಿ ಫೈನ್, ಫಿಟ್ ಆ್ಯಂಡ್ ಓಕೆ. ಸೊ ಸದ್ಯಕ್ಕೆ ನಾನು ನಮ್ಮ ಅಜ್ಜಿ ಮನೇಲಿದ್ದೀನಿ, ಮಮ್ಮಿ ಮನೇಲಿದ್ದಾರೆ, ಶೀ ಈಸ್ ಟೋಟ್ಲಿ ಫೈನ್. ಸೊ ಎಸ್, ಅದಕ್ಕೋಸ್ಕರ ವೀಡಿಯೋಸ್ ಬಂದಿಲ್ಲ ಗೈಸ್, ಬೇರೆ ಯಾವುದೇ ರೀಸನ್ಸು ಇಲ್ಲ. ಆ್ಯಂಡ್ ಆಲ್ಸೋ ಇನ್ನೊಂದು ಅಪ್ಡೇಟ್ ಕೊಡಬೇಕಿತ್ತು ವೆರಿ ಶಾರ್ಟ್ಲಿ, ಅಂದರೆ ಐ ಮೀನ್ ಇವಾಗ ವೀಡಿಯೋ ಬಂದಿದೆ. ನಾಳೆ ಸಂಡೇ, ಫ್ರಮ್ ಮಂಡೇ ನಿಮಗೆ ಎವ್ರಿ ಡೇ ವ್ಲಾಗ್ಸ್ ಬರ್ತಾ ಇರುತ್ತೆ, ನಾಳೆಯಿಂದನೇ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಸೊ ಎಸ್ ಗೈಸ್, ಇದಷ್ಟೇ ರೀಸನ್ನು, ಬೇರೆ ಯಾವುದೇ ರೀಸನ್ನು ಅಲ್ಲ. ಇಷ್ಟು ಒಂದು ಸಣ್ಣ ಕ್ರಿಯೇಟರ್ಗೆ ನೀವು ಇಷ್ಟು ಸಪೋರ್ಟ್ ಕೊಡ್ತಾ ಇದ್ದೀರಾ ಅಂದರೆ ಐ ಆಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್. ನನಗೆ ಏನು ಅಂದಾಜಲ್ಲಿ ಒಂದು 250+ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಷ್ಟೇ ಗೈಸ್, ಏನು ಅಷ್ಟೊಂದು ಏನು ಲಕ್ಷ ಲ್ಯಾಕ್ಸ್ ಮಿಲಿಯನ್ಸ್ ಏನು ಸಬ್ಸ್ಕ್ರೈಬರ್ಸ್ ಇಲ್ಲ. ಬಟ್ ಸ್ಟಿಲ್ ಇಷ್ಟು ಸಣ್ಣ ಸಪೋರ್ಟಿಂದ ಇಷ್ಟು ಜನ ಕಾಳಜಿ ತೋರಿಸಿದ್ದಾರೆ, ಕನ್ಸರ್ನ್ ತೋರಿಸ್ತಿದ್ದಾರೆ ಅಂದರೆ ಅದಕ್ಕೆ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಸೊ ಎಸ್ ಗೈಸ್, ಇದೊಂದು ಹೇಳಬೇಕಿತ್ತು, ನಿಮಗೆ ಶೇರ್ ಮಾಡಬೇಕಿತ್ತು ಅನಿಸ್ತು. ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಗೊತ್ತಲ್ಲ, ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ. ಐ ಮೀನ್ ಮಂಡೇನೇ ಸಿಗ್ತೀನಿ ಗೈಸ್, ಇನ್ನೇನು ಗ್ಯಾಪ್ ಬರಲ್ಲ, ಪ್ರತಿದಿನ ವ್ಲಾಗ್ಸ್ ಬರ್ತಾ ಇರುತ್ತೆ. ಸ್ಟೇ ಟ್ಯೂನ್. ಬೈ.